ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿ ಮುಖವಾಡಕ್ಕೆ ಫೌಂಡೇಶನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮೇಕಪ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿದಕ್ಕೆ ಬೇಕಾಗಿರೋದು ಲಿಪ್ಸ್ಟಿಕ್, ಐಲೈನರ್, ಫೌಂಡೇಶನ್, ಹಾಗೆ ಬ್ರಷ್. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಲಿಕ್ವಿಡ್ ಕನ್ಸೀಲರು. ನಿಮ್ಮ ಹತ್ರ ಫೌಂಡೇಶನ್ ಅಥವಾ ಕನ್ಸೀಲರ್ ಇಲ್ಲ ಅಂದರೆ ವಾಟರ್ ಪೇಂಟ್ಸ್ ಏನು ಬರುತ್ತೆ ಅದನ್ನು ಯೂಸ್ ಮಾಡಿಕೊಂಡಾದರೂ ಪೇಂಟಿಂಗ್ ಮಾಡ್ಕೊಬೋದು. ವಾಟರ್ ಪೇಂಟಿಂಗ್ ಯೂಸ್ ಮಾಡಬೇಕಾದ್ರೆ ಕ್ರೀಮ್ ಕಲರ್ಗೆ ಸ್ವಲ್ಪ ಬ್ರೌನ್ ಕಲರ್ನ ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ನಮ್ಮ ಫೇಸ್ ಟೋನ್ ಕಲರೇ ಬರುತ್ತೆ. ಈ ರೀತಿ ಲಕ್ಷ್ಮಿ ಮುಖವಾಡಕ್ಕೆ ಪೇಂಟಿಂಗ್ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿ ಫೇಸ್ ತುಂಬಾ ನ್ಯಾಚುರಲ್ ಆಗಿ ಮತ್ತು ರಿಯಲ್ ಫೇಸ್ ಯಾವ ರೀತಿ ಇರುತ್ತೋ ಆ ರೀತಿಯೇ ಇರುತ್ತೆ. ನೋಡೋಕ್ಕಿಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಲಕ್ಷಣವಾಗೂ ಇರುತ್ತೆ. ಇತ್ತೀಚೆಗೆ ತುಂಬ ಜನ ತಂಜಾವೂರು ಪೇಂಟಿಂಗ್ ಅಂತ ಏನು ಮಾಡಿಸ್ತಾ ಇದ್ದಾರೆ, ಇದು ಆಲ್ಮೋಸ್ಟ್ ಸೇಮ್, ನೋಡೋದಕ್ಕೆ ಅದೇ ಥರ ಇರುತ್ತೆ. ನಮ್ಗೆ ಮನೆಯಲ್ಲಿ ಯಾವ ಐಟಮ್ಸ್ ಇರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಕಡಿಮೆ ಖರ್ಚಿಂದ ರೆಡಿ ಮಾಡ್ಕೊಂಬಿಡ್ಬೋದು. ಫೌಂಡೇಶನ್ನ ಅಪ್ಲೈ ಮಾಡಬೇಕಾದ್ರೆ ಒಂದೇ ಕಡೆಯಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ಏನಾದರೂ ಎರಡೂ ಕಡೆಯಿಂದ ಆ ಕಡೆ ಈ ಕಡೆಗೆ ಬ್ರಷ್ನ ಇದು ಮಾಡಿಸಿದ್ರೆ ಅದು ಲೈನ್ಸ್ ಲೈನ್ಸ್ ಥರ ಫಾರ್ಮ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿ ಕಾಣಲ್ಲ. ಸೊ ಒಂದೇ ಕಡೆಯಿಂದ ಸ್ಮೂತಾಗಿ ಅಪ್ಲೈ ಮಾಡಿದ್ರೆ ತುಂಬ ನೀಟಾಗಿ ಕಾಣುತ್ತೆ. ನಾನಿವಾಗ ಆಲ್ಮೋಸ್ಟ್ ಫೇಸ್ಗೆ ಫೌಂಡೇಶನ್ನ ಅಪ್ಲೈ ಮಾಡಿ ಆಯಿತು. ಸ್ವಲ್ಪ ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸ್ ತುಂಬಾ ಸ್ಮೂತ್ ಫಿನಿಷಿಂಗ್ ಬರುತ್ತೆ. ಎಲ್ಲ ಕಡೆ ಅಪ್ಲೈ ಮಾಡಿದ್ದಾದಮೇಲೆ ಎಲ್ಲೆಲ್ಲಿ ಗ್ಯಾಪ್ಸ್ ಇರುತ್ತೋ ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಕಣ್ಣುಬ್ಬಿನ ಮಧ್ಯದಲ್ಲಿ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಳಿ. ಕಣ್ಣರೆಪ್ಪೆ ಏನಿರುತ್ತೋ ಅದಕ್ಕೆಲ್ಲ ಟಚ್ ಆಗಬಾರ್ದು, ಕಣ್ಣುಬ್ಬಿಗೂ ಮತ್ತು ರೆಪ್ಪೆಗೆ. ಇವಾಗ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಐಲೈನರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮೊದಲು ಐಲೈನರ್ನಲ್ಲಿ ಔಟರ್ ಲೈನ್ ಹಾಕ್ಕೊಂಬಿಡಿ, ಆಮೇಲೆ ಸೆಂಟ್ರಿಗೆ ಫಿಲ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ. ನಾನಿಲ್ಲಿ ಮಾಡ್ತಿದ್ದೀನಲ್ವಾ ಅದೇ ರೀತಿ. ಐಬ್ರೋಸ್ ಆದಮೇಲೆ ಇವಾಗ ಕಣ್ಣಿಗೆ ಔಟರ್ ಲೈನ್ ಹಾಕ್ಕೊಬೇಕು. ಅಲ್ಲಿ ಮಾರ್ಕಿಂಗ್ ಕೊಟ್ಟಿರ್ತಾರೆ ಮುಖವಾಡದಲ್ಲೇ, ಅದ್ರ ಮೇಲೇ ಸ್ವಲ್ಪ ನಿಧಾನವಾಗಿ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಫಾಸ್ಟಾಗಿ ಮಾಡೋಕ್ಕೆ ಹೋದರೆ ಅದು ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಸ್ವಲ್ಪ ನಿಧಾನವಾಗಿ ಅಪ್ಲೈ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಆಮೇಲೆ ಐಲಿಡ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೆಂಟ್ರಲ್ಲಿ ವೈಟ್ ಪೇಂಟಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಗ್ಯಾಪ್ ಬಿಟ್ಬಿಟ್ಟು ಸರ್ಕಲ್ ಮಾತ್ರ ಹಾಕ್ಕೋಬೇಕು. ಇವಾಗ ಮತ್ತೊಂದು ಕಣ್ಣಿಗೂ ಸೇಮ್ ಅದೇ ಥರನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಐಲೈನರ್ ಅಪ್ಲೈ ಮಾಡಬೇಕಾದ್ರೆ ಅದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ, ಯಾಕಂದರೆ ಅಲ್ಲಿ ಮಾರ್ಕಿಂಗ್ಸ್ ಕೊಟ್ಟಿರ್ತಾರಲ್ವ, ಅದು ಸ್ವಲ್ಪ ಬಲ್ಜಾಗಿರುತ್ತೆ. ಸೊ ನಿಧಾನವಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಕಣ್ಣಾದಮೇಲೆ ಸೈಡಲ್ಲಿ ಏನು ಕೂದಲು ಕಾಣಿಸ್ತಾ ಇರುತ್ತೋ ಅದ್ರ ಮೇಲೇನು ಬ್ಲ್ಯಾಕ್ ಐಲೈನರ್ನ ಅಪ್ಲೈ ಮಾಡಿಕೊಂಡ್ರೆ ಸೇಮ್ ನ್ಯಾಚುರಲ್ ಆಗಿ ಕೂದಲು ಥರನೇ ಕಾಣಿಸುತ್ತೆ. ಸೊ ಇವಾಗ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಐಲೈನರ್ನ ಹೇರ್ಗೆಲ್ಲ ಅಪ್ಲೈ ಮಾಡಿದ್ದಾದಮೇಲೆ ನೆಕ್ಸ್ಟು ಐಲಿಡ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಐಲಿಡ್ ಫಿಲ್ ಮಾಡೋಕ್ಕೆ ಐಲೈನರ್ ಡ್ರೈ ಆಗಿರಬೇಕು, ಆಮೇಲೆ ಈ ವೈಟ್ ಕಲರ್ನ ಅಪ್ಲೈ ಮಾಡಬೇಕು, ಇಲ್ಲ ಅಂದರೆ ಅದು ಬ್ಲ್ಯಾಕ್ದು ಸ್ಪ್ರೆಡ್ ಆಗಿಬಿಡುತ್ತೆ. ವೈಟ್ ಕಲರ್ ಪೇಂಟಿಂಗ್ ಮಾಡಿದ್ದಾದಮೇಲೆ ಇನ್ನೊಂದು ಸಲ ಬ್ಲ್ಯಾಕ್ ಐಲೈನರಿಂದ ಫಿನಿಷಿಂಗ್ ಕೊಟ್ಕೋಬೇಕು. ಒಂದೊಂದು ಸ್ವಲ್ಪ ವೈಟ್ ಕಲರ್ ಸ್ಪ್ರೆಡ್ ಆಗಿರುತ್ತಲ್ವ ಅದನ್ನೆಲ್ಲ. ಅದಾದಮೇಲೆ ನಾನಿಲ್ಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೋಬೇಕಾದ್ರೆ ಫಸ್ಟು ಅದು ಶೇಪ್ ಏನಿರುತ್ತೆ ಲಿಪ್ ಶೇಪು ಅದನ್ನು ಕೊಟ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಬೇಕು. ಫೈನಲ್ಲಾಗಿ ಎಲ್ಲೆಲ್ಲಿ ಸ್ವಲ್ಪ ಗ್ಯಾಪ್ಸ್ ಇರುತ್ತೆ ಆ ಗ್ಯಾಪ್ಸ್ಗೆ ಮತ್ತೆ ಕನ್ಸೀಲರಿಂದ ಫಿಲ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಬೊಟ್ಟನ್ನ ಇಟ್ಕೊಂಡು ದೃಷ್ಟಿ ಬೊಟ್ಟನ್ನು ಸಹ ಇಟ್ಟಿದ್ದಾದಮೇಲೆ ಈ ರೀತಿ ರೆಡಿಯಾಗುತ್ತೆ. ಕತ್ತಿಗೆ ಲಕ್ಷ್ಮೀ ಕಾಯಿನಿಂದ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ತಗೊಂಡಿರೋದು ಲಕ್ಷ್ಮೀ ಕಾಯಿನ್ಸು. ಇದು ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ. ಹಾಗೆ ಫ್ಯಾಬ್ರಿಕ್ ಗ್ಲೂನ ತಗೊಂಡಿದ್ದೀನಿ. ಫ್ಯಾಬ್ರಿಕ್ ಗ್ಲೂ ಅದು ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಮೊದಲು ನಾನು ಫ್ಯಾಬ್ರಿಕ್ ಗ್ಲೂ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಒಂದೊಂದು ಕಾಯಿನ್ನೇ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಕಾಯಿನ್ಸ್ ಡ್ರೈ ಆದಮೇಲೆ ಮತ್ತೆ ಕಾಯಿನ್ಸ್ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಗಮ್ ಹಾಕಿ ರೆಡ್ ಕಲರ್ ಕುಂದನ್ಸ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಮುಖವಾಡಕ್ಕೆ ರೆಡಿ ಮಾಡಿದ್ದೆಲ್ಲ ಆಯಿತು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.